ಹೇಗ ಇಸ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಅನೇಕ ದಿನಗಳಿಂದ ರಿಕ್ರೂಟ್ಮೆಂಟ್ ಆಗದೇನೆ ಪೆಂಡಿಂಗ್ ಉಳಿದಂತಹ ಎಲ್ಲ ಇಲಾಖೆಗಳಲ್ಲಿ ಆಯ್ತಾ ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿ ರಿಕ್ರೂಟ್ಮೆಂಟ್ ಆರಂಭ ಆಗ್ತಾ ಇದೆ ಸೊ ಇದಕ್ಕೆಲ್ಲ ಮೇನ್ ಕಾರಣ ಅಂತ ನೋಡೋದಾದ್ರೆ ನೋಡಿ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಆಯ್ತಾ ಹೂ ಇಸ್ ದ ಕರೆಂಟ್ ಹೆಡ್ ಆಫ್ ಎಸ್ ಸಿ ಸೊ ಅವ್ರೇನ್ ಮಾಡ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಯೂಟ್ಯೂಬ್ ಲೈವ್ ಆದ ನಂತರ ಅಫಿಷಿಯಲ್ ಆಗಿ ಟ್ವೀಟ್ ಮಾಡ್ತಾರೆ ನೋಡಿ ದಿಸ್ ಇಸ್ ದ ಅಫಿಷಿಯಲ್ ಟ್ವೀಟ್ ಆಫ್ ಹಿಮ್ ಆಯ್ತಾ ನಮ್ಮ ಒಂದು ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ನಾವು ರೀಟ್ವೀಟರ್ ಸಹ ಮಾಡಿದ್ದೇವೆ ನೋಡ್ತಾ ಇರ್ಬೋದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇರ್ಬೋದು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಶೀಘ್ರ ಲಿಪಿಗಾರರು ಆಯ್ತಾ ಶಾರ್ಟ್ ಹ್ಯಾಂಡ್ ಟೈಪಿಸ್ಟ್ ಅಂತ ಹೇಳ್ತಾರೆ ಅದಾಗಿರ್ಬೋದು ಆಯ್ತಾ ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಆಯ್ತಾ ಸಹಾಯಕ ಉದ್ಯೋಗ ಗ್ರಂಥ ಪಾಲಕರು ಗ್ರಂಥ ಗ್ರಂಥ ಮುಖ್ಯ ನಿರೀಕ್ಷಕರು ಈ ರೀತಿಯ ಅನೇಕ ಹುದ್ದೆಗಳನ್ನ ನಾವು ನೋಟಿಫಿಕೇಶನ್ ಮಾಡ್ತೇವೆ ಅಂತೇಳಿ ಆಫಿಷಿಯಲ್ ಆಗಿ ಆಯ್ತಾ ಕೆ ಪಿ ಎಸ್ಸಿಯ ಒಂದು ಇತಿಹಾಸದಲ್ಲಿನೇ ಆಯ್ತಾ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಇತಿಹಾಸದಲ್ಲಿನೇ ಒಬ್ಬ ಏನು ತಕ್ಷ ಏನು ಸೆಕ್ರೆಟರಿ ಇದ್ದಾರೆ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಅವರ ಬಗ್ಗೆ ನಾವು ವೇರಿಯಸ್ ನ್ಯೂಸ್ ಪೇಪರ್ಗಳಲ್ಲಿ ಅಲ್ಲಿ ನಾವು ಓದ್ತಾ ಇದ್ವಿ ಆಯ್ತಾ ಅವರು ಕೋವಿಡ್ ಟೈಮ್ ಅಲ್ಲಿ ಮಾಡಿದಂಥ ಕೆಲಸಗಳಾಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಸೊ ಫೈನಲಿ ಏನು ಮಾಡ್ತಾರೆ ಅವರು ಅಫಿಷಿಯಲ್ ಆಗಿ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡ್ತಾರೆ ಅಂಡ್ ಎಸ್ ಸಿಯ ಟ್ವಿಟರ್ ಹ್ಯಾಂಡಲ್ನ ರಿಯಾಕ್ಟಿವ್ ಮಾಡ್ತಾರೆ ಸೊ ಅದೇನೇ ಇರಲಿ ಆಯಿತಾ ಅನೇಕ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗದೆ ಉಳ್ಕೊಂಡಿದ್ದಂತಹ ರಿಕ್ರೂಟ್ಮೆಂಟ್ಗಳನ್ನು ಆರಂಭ ಮಾಡ್ತಾರೆ ಮೈಡ್ಯರಸ್ ಫ್ರೆಂಡ್ಸ್ ಅಂಡ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಫೀಸರ್ಸ್ ಆಫೀಸರ್ ಇದ್ದಾರೆ ಅಂಡ್ ಅವ್ರು ಏನು ಹೇಳಿದ್ದಾರೆ ಅದೇ ಪ್ರಕಾರ ಮಾಡ್ತಾ ಇದ್ದಾರೆ ಮೈಡ್ಯಾರಾಸ್ ಫ್ರೆಂಡ್ಸ್ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆಯಿತಾ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಂತಂದರೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಮುಂದೆ ಈ ರೀತಿಯ ಎಲ್ಲಾ ರಿಕ್ರೂಟ್ಮೆಂಟ್ ಗಳು ಖಂಡಿತ ಆಗುತ್ತೆ ಅಂತ ಹೇಳಿ ಏನು ಹೇಳಿದರೆ ಅದರ ಒಂದು ಬ್ರೀಫ್ ಐಡಿಯಾ ನಿಮಗೆ ಗೊತ್ತಾಗ್ಲಿ ಹಾಗೇನೆ ವಾಟ್ ಆರ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಈ ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳೇನೇನು ಸಿಇ ಟಿ ಯಾವ ರೀತಿ ಇರುತ್ತೆ ಕಾಮನ್ ಎಂಟ್ರನ್ಸ್ ಟೆಸ್ಟ್ ಟು ಕ್ರ್ಯಾಕ್ ದೀಸ್ ಪೋಸ್ಟ್ ಯಾವ ರೀತಿ ಸಿಇಟಿ ಅನ್ನ ಮಾಡಲಾಗಿರುತ್ತೆ ಅಂಡ್ ಸ್ಮಾರ್ಟ್ ವರ್ಕ್ ಯಾವ ರೀತಿ ಇರಬೇಕು ಟು ಗೆಟ್ ದೀಸ್ ಜಾಬ್ಸ್ ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ ನಮ್ಮ ಚಾನಲ್ ನ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಒತ್ತಿ ಬಿಕಾಸ್ ಇದರಿಂದ ಏನಾಗುತ್ತೆ ನಾವು ಮಾಡ್ತಾ ಇರುವಂತಹ ಎಲ್ಲ ಅಪ್ಡೇಟ್ಗಳು ನಿಮಗೆ ರೀಚ್ ಆಗುತ್ತೆ ಎಲ್ಲಕ್ಕಿಂತ ಫಸ್ಟ್ ಆಗಿ ಅಂಡ್ ನಮ್ಮ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಆಕ್ಟಿವ್ ಆಗಿರ್ತವೆ ಟ್ವಿಟರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಎಲ್ಲ ಒಂದು ಮೀಡಿಯಾಗಳ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳ ಹ್ಯಾಂಡಲ್ಸ್ ಗಳನ್ನ ಕಾಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತವೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಅಂಡ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ಅಸ್ ಸೊ ಅದೇನಿರಲಿ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ನೋಡಿ ಒನ್ಸ್ ಅಗೇನ್ ಸೆಕೆಂಡ್ ಟೈಮ್ ಆಯ್ತಾ ಸೆಕೆಂಡ್ ಟೈಮ್ ಏನು ಮಾಡ್ತಾರೆ ಒಂದು ಯೂಟ್ಯೂಬ್ ಲೈವ್ ನ ಬರ್ತಾರೆ ಅಂಡ್ ಹೇಳ್ತಾರೆ ಅನೇಕ ಆಸ್ಪ್ರೆಂಟ್ಸ್ ಗಳು ಏನು ತುಂಬಾ ವರ್ಷಗಳಿಂದ ಆಯ್ತಾ ಕೋವಿಡ್ ಬಂದಾಗಿನಿಂದ ಮಹಾ ನೇಮಕಾತಿಗಳು ಆಗಿದ್ದಿಲ್ಲ ಸೊ ಹಾಗಾಗಿ ಒಂದು ನೇಮಕಾತಿಯನ್ನ ಯಾವ್ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ಒಂದು ಸ್ಟೇಟಸ್ ನ ಬಿಡ್ತಾರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಆಯ್ತಾ ಹೊಸ ಅಧಿಸೂಚನೆಗಳನ್ನ ಹೊರಡಿಸಲು ರೆಡಿಯಾಗಿರುವಂತಹ ಒಂದು ಪ್ರಸ್ತಾವನೆಯ ಮಾಹಿತಿ ಸೊ ಇದನ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡ್ತಾ ಇರಬಹುದು ನೀವು ಇಲ್ಲಿ ಹೊಸ ಅಧಿಸೂಚನೆಗಳನ್ನ ಹೊರಡಿಸಲು ಸಿದ್ಧವಿರುವ ಹುದ್ದೆಗಳ ಪ್ರಸ್ತಾವನೆಯ ಮಾಹಿತಿ ಅಂತ ಇದೆ ಆಯ್ತಾ ಅಂದ್ರೆ ಇದೇನಾಗಿದೆ ಅವರ ಒಂದು ಅಫಿಷಿಯಲ್ ಏನು ಏನು ನೋಟಿಫಿಕೇಶನ್ ಆಗೋದಕ್ಕೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಆಯ್ತಾ ಇವತ್ತಾಗ್ಬೋದು ನಾಳೆ ಆಗ್ಬೋದು ಯಾವುದಾದ್ರೂ ಒಂದು ದಿನ ಯಾವುದೇ ಗಂಟೆಯಲ್ಲಿ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗ್ಬಹುದು ಫ್ರೆಂಡ್ಸ್ ಸೊ ಹಾಗಾದ್ರೆ ಇಲ್ಲಿ ಏನು ನೋಟಿಫಿಕೇಶನ್ ನೋಡ್ತಾ ಇದ್ರಲ್ವಾ ಇದು ಆಲ್ಮೋಸ್ಟ್ ಗ್ರೂಪ್ ಸಿ ಹುದ್ದೆಗಳಾಗಿದ್ದಾವೆ ಆಯ್ತಾ ಗ್ರೂಪ್ ಸಿ ಹುದ್ದೆಗಳಾಗಿದ್ದಾವೆ ಎಕ್ಸೆಪ್ಟ್ ಗೆಜೆಟೆಡ್ ಪ್ರೊವಿಷನರಿ ಹುದ್ದೆ ಒಂದನ್ನ ಬಿಟ್ಟು ಆಯ್ತಾ ಅದೊಂದಾಗಿರ್ಬೋದು ಹಾಗೇನೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಆಗಿರ್ಬೋದು ಅದು ಆಗಿರ್ಬೋದು ಸರಿನಾ ಸೊ ಉಳಿದಂತ ಎಲ್ಲಾ ಹುದ್ದೆಗಳೇನಿದಾವೆ ಗ್ರೂಪ್ ಸಿ ಹುದ್ದೆಗಳಿದಾವೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲಾಖೆ ಹೆಸರುಗಳಂತ ಇದಾವೆ ಆಯ್ತಾ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಗಿರ್ಬೋದು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಶಾರ್ಟ್ ಹ್ಯಾಂಡ್ಸ್ ಏನು ಟೈಪಿಸ್ಟ್ ಇದಾರೆ ಅವ್ರದ್ದಾಗಿರ್ಬೋದು ಡೇಟಾ ಎಂಟ್ರಿ ಆಪರೇಟರ್ ಆಯ್ತಾ ಅವರದಾಗಿರ್ಬೋದು ಸಹಾಯಕ ನಿರ್ದೇಶಕರು ಆಯ್ತಾ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ ಮುಖ್ಯ ಗ್ರಂಥಾಲಯ ಅಧಿಕಾರಿ ಅಂತ ಹೇಳ್ತಾರೆ ಸಹಾಯಕ ನಿರ್ದೇಶಕರು ವೆರಿ ಇಂಪಾರ್ಟೆಂಟ್ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ಆಯ್ತಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸೊ ಇಂತಹ ಏನು ದೊಡ್ಡ ದೊಡ್ಡ ಹುದ್ದೆಗಳಿದಾವೆ ಸೊ ಹಾಗಾದ್ರೆ ಇಲ್ಲಿ ನೀವು ನೋಡ್ತಾ ಗೆಜೆಟೆಡ್ ಪ್ರೊಬೇಷನರಿ ಆಗಿರ್ಬೋದು ಹಾಗೆನೆ ಇದೀಗ ಹೇಳಿದ್ವಲ್ವಾ ಸಿಟಿಐ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈ ಎರಡು ಹುದ್ದೆಗಳು ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ವಲಯದ ಹುದ್ದೆಗಳಾಗಿರ್ತವೆ ಉಳಿದಂತ ಎಲ್ಲ ಹುದ್ದೆಗಳು ಗ್ರೂಪ್ ಸಿ ವಲಯದ ಹುದ್ದೆಗಳಾಗಿರ್ತವೆ ಸೊ ಟೋಟಲ್ ಗೆಜೆಟೆಡ್ ಪ್ರೊಬೇಷನರಿ ಅಥವಾ ಕೆ ಅಂತ ನೋಡೋದಾದ್ರೆ ಆಯ್ತಾ ಫಾರ್ಟಿ ತ್ರೀ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯ್ತಾ ಫಾರ್ಟಿ ತ್ರೀ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಲೈಕ್ಲಿ ಟು ಆಡ್ ಮೋರ್ ಪೋಸ್ಟ್ ಆಯ್ತಾ ಇದು ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಬಿಕಾಸ್ ಅದ್ರ ಬಗ್ಗೆ ಸುರಳ್ಕರ್ ಸರ್ ಏನಿದ್ದಾರೆ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಹೇಳಿದ್ರು ಏನಂತ ಹೇಳಿ ಡಿ ಪಿ ಗೆ ಅನೇಕ ಇಲಾಖೆಗಳು ಏನ್ ಮಾಡ್ತಾ ಇಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಬಿಕಾಸ್ ಡಿಲೇಗಳು ಆಗ್ತಾ ಇದೆ ಅಲ್ಲಿ ಆಯ್ತಾ ಪ್ರತಿಯೊಂದು ಇಲಾಖೆಗಳಿಂದ ಬರಬೇಕಾಗಿರುವಂತ ಇನ್ಫಾರ್ಮೇಷನ್ ಅಂದ್ರೆ ಇಷ್ಟಿಷ್ಟು ವೇಕೆನ್ಸಿಗಳು ಎಸ್ಟೆಡ್ ಪ್ರೊಫೆಷನರ್ ಇದು ಖಾಲಿ ಇದಾವೆ ಅಂತ ಹೇಳಿ ಇನ್ನೂ ಮಾಹಿತಿ ತರಿಸ್ಕೊಳ್ತಾ ಇದ್ದಾರೆ ಬಟ್ ಈಗಿನ ಒಂದು ಡೇಟಾವನ್ನು ನೋಡೋದಾದ್ರೆ ಫಾರ್ಟಿ ತ್ರೀ ವೇಕೆನ್ಸೀಸ್ ಗಳಿದಾವೆ ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕದ್ದು ಆರ್ ಪೋಸ್ಟ್ ಇದಾವೆ ಸೊ ಅದೇನೇ ಇರಲಿ ನೋಡಿ ಪ್ರಸ್ತಾವನೆ ಫೈನಲ್ ಮಾಡಿದಂತ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಇದೆ ಆ್ಯಂಡ್ ನೋಡಿ ಇದು ಯಾವ ಸ್ಟೇಟಸ್ ನಲ್ಲಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಅವರು ಆಯ್ತಾ ಆಂಡ್ ಇಲ್ಲಿ ಹೇಳ್ತಾ ಇದ್ರೆ ಇತ್ತೀಚೆಗೆ ಎಸ್ ಸಿ ಎಸ್ ಏನು ರಿಸರ್ವೇಶನ್ ಹೈಕ್ ಆಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ನಾವು ಫೈನಲ್ ಒಂದು ರೋಸ್ಟರ್ ನ ಮಾಡ್ತಾ ಇದ್ದೇವೆ ಸೊ ಅದನ್ನ ನಾವು ಪರಿಷ್ಕೃತಗೊಳಿಸಿ ಫೈನಲ್ ಒಂದು ರೂಪುರೇಷೆಗೆ ತರ್ತಾ ಇದ್ದೇವೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಶಾರ್ಟ್ಲಿ ಏನಾಗುತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನ ಹುದ್ದೆಗಳು ಖಂಡಿತ ಇಲ್ಲಿ ಏನು ಚಾಟ್ ಅಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಆಗುತ್ತೆ ಅಂಡ್ ಈ ಒಂದು ಕೆ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮಿನಿಮಮ್ ನಿಮ್ದು ಕ್ವಾಲಿಫಿಕೇಶನ್ ಏನಾಗಿರಬೇಕು ಮೇಡ್ಯಾರೆ ಯಾರ್ ಫ್ರೆಂಡ್ಸ್ ಎಲಿಜಿಬಿಲಿಟಿ ಅನ್ನ ನೋಡೋದಾದ್ರೆ ಡಿಗ್ರಿ ಆಗಿರ್ಬೇಕಾಗುತ್ತೆ ಆಯ್ತಾ ಡಿಗ್ರಿ ಆಗಿದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ದೀಸ್ ಪೋಸ್ಟ್ ಆಯ್ತಾ ಯಾವುದೇ ಆದ್ರೂ ಡಿಗ್ರಿ ಇರ್ಬೋದು ಸೆಕೆಂಡ್ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಇರುವಂತಹ ಟೈಪಿಸ್ಟ್ ಅಥವಾ ಈ ಶೀಘ್ರ ಲಿಪಿಗಾರರು ಅಂತ ಹೇಳ್ತಾರೆ ಶಾರ್ಟ್ ಹ್ಯಾಂಡ್ಸ್ ಅಂತ ಏನ್ ಹೇಳ್ತಾರೆ ಅದನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ತ್ರಿಬಲ್ ಟು ಆಯ್ತಾ ಇನ್ನೂರ ಇಪ್ಪತ್ತೆರಡು ವೇಕೆನ್ಸೀಸ್ ಗಳಿದಾವೆ ಅಂಡ್ ಆದಷ್ಟು ಬೇಗ ಅದನ್ನು ನೋಟಿಫಿಕೇಶನ್ ಮಾಡ್ತಾರೆ ನೋಡಿ ಟೈಪಿಸ್ಟ್ ಹುದ್ದೆಗಳಿಗೆ ಏನಿರಬೇಕಾಗತ್ತೆ ಮಿನಿಮಮ್ ಡಿಗ್ರಿ ಇರಬೇಕಾಗತ್ತೆ ಆಯ್ತಾ ಮಿನಿಮಮ್ ಡಿಗ್ರಿ ಹುದ್ದೆ ಇರಬೇಕು ಡಿಗ್ರಿ ಕ್ವಾಲಿಫಿಕೇಶನ್ ಇರ್ಬೇಕಾಗತ್ತೆ ಸೊ ಅದರ ಜೊತೆಗೆ ಒಂದು ಟೈಪಿಂಗ್ ಏನು ಸ್ಕೂಲ್ ಕಡೆಯಿಂದ ಕೊಡುವಂತಹ ಶೀಘ್ರ ಲಿಪಿ ಕೋರ್ಸ್ ಏನಿದೆ ಅದು ನಿಮ್ದು ಕಂಪ್ಲೀಟ್ ಆಗಿದ್ರೆ ನೀವೇನು ಮಾಡ್ಬೋದು ಈ ಇನ್ನೂರ ಇಪ್ಪತ್ತೆರಡು ವೇಕೆನ್ಸೀಸ್ ಅದಕ್ಕೆ ಅಪ್ಲೈ ಮಾಡ್ಬೋದು ಸೊ ನೂರ ಐವತ್ತೈದು ಆರ್ ಪಿ ಸಿ ಇದೆ ಅರವತ್ತೇಳು ಆಯಿತಾ ಸಿಕ್ಸ್ಟಿ ಸೆವೆನ್ ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕದ ಹುದ್ದೆಗಳಿದ್ದಾವೆ ಹಾಗೆನೆ ರಾಜ್ಯದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಆಯಿತಾ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಡೇಟಾ ಎಂಟ್ರಿ ಆಪರೇಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಥರ್ಟಿ ಫೈವ್ ಪ್ಲಸ್ ಫಿಫ್ಟಿ ತ್ರೀ ಏಟಿ ಏಟ್ ಪೋಸ್ಟರ್ ಸರಿನಾಟಿ ಫೈವ್ ಹೈದ್ರಾಬಾದ್ ತರ್ಟಿ ಫೈವ್ ಹೆಚ್ ಆರ್ ಪಿ ಸಿ ಹಾಗೆನೇ ಫಿಫ್ಟಿ ತ್ರೀ ಹೆಚ್ ಕೆ ಇದೆ ಸೊ ಟೋಟಲ್ ಆಗಿ ಎಷ್ಟಿದಾವೆ ಎಂಬತ್ತೆಂಟು ಸೊ ಇದಕ್ಕೂ ಆಲ್ಮೋಸ್ಟ್ ಡಿಗ್ರಿಯನ್ನ ಏನ್ ಮಾಡ್ತಾರೆ ಒಂದು ಸಬ್ಜೆಕ್ಟ್ ಡಿಗ್ರಿಯನ್ನ ಕ್ವಾಲಿಫಿಕೇಶನ್ ಆಗಿ ಕೇಳುವಂತ ಚಾನ್ಸಸ್ ಇದೆ ಸರಿನಾ ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಏನಿದೆ ಸೊ ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಯ್ತಾ ಇಂಡಸ್ಟ್ರಿ ಆಸ್ ವೆಲ್ ಆಸ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಪೋಸ್ಟ್ ಸೊ ಇದು ನಾನ್ ಹೆಚ್ ಕೆ ಆರ್ ಪಿ ಸಿ ಅಂತ ಹೇಳಿದ್ದಾರೆ ಸೊ ಅತ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಫೈನಲೈಸ್ ಆಗಿದೆ ಅಧಿಸೂಚನೆ ಹೊರಡಿಸುವಂತಹ ಬಗ್ಗೆ ಏನಿದೆ ಆದೇಶ ಕೋರಿ ನಾವು ಆಲ್ರೆಡಿ ಒಂದು ಎಕನಾಮಿಕ್ ಏನು ಡಿಪಾರ್ಟ್ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ನಾವು ಒಂದು ಮಂಡಿಸಿದ್ದೇವೆ ಅಂತ ಇಲ್ಲಿ ಸ್ಟೇಟಸ್ನ ಕೊಟ್ಟಿದ್ದಾರೆ ಹಾಗೇನೆ ನೋಡಿ ವೆರಿ ಇಂಪಾರ್ಟೆಂಟ್ ಸಾರ್ವಜನಿಕ ಗ್ರಂಥ ಇಲಾಖೆ ಆಯಿತಾ ಲೈಬ್ರರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅನೇಕ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗಿದ್ದಿಲ್ಲ ಐ ಥಿಂಕ್ ಎರಡು ಸಾವಿರದ ಹದಿನೇಳರಲ್ಲಿ ಆಗಿತ್ತು ಸೊ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಹುದ್ದೆಯ ಪದನಾಮ ನೇಮ್ ಆಫ್ ದ ಪೋಸ್ಟ್ ಯಾವುದು ಮುಖ್ಯ ಗ್ರಂಥಾಲಯ ಅಧಿಕಾರಿ ಚೀಫ್ ಲೈಬ್ರೇರಿಯನ್ ಅಂತ ಹೇಳ್ತಾರೆ ಚೀಫ್ ಲೈಬ್ರೇರಿಯನ್ ಆಫೀಸರ್ ಅಂತ ಹೇಳ್ತಾರೆ ಸೊ ಆರ್ ಪಿ ಸಿ ಆಯ್ತಾ ಆರ್ ಪಿ ಸಿ ಅಂದ್ರೆ ನಾನ್ ಹೈದ್ರಾಬಾದ್ ಕರ್ನಾಟಕಗೆ ಹದಿನೆಂಟು ವೇಕೆನ್ಸೀಸ್ಗಳಿದಾವೆ ಸೊ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಫೈನಲ್ ಆಗಿದೆ ಯಾವುದೇ ಕ್ಷಣದಲ್ಲೂ ನೋಟಿಫಿಕೇಶನ್ ಆಗ್ಬೋದು ಕಾರ್ಖಾನೆಗಳಾಗಿರ್ಬೋದು ಬಾಯ್ಲರ್ ಆಗಿರ್ಬೋದು ಹಾಗೆಯೇ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಆಯ್ತಾ ಇಂಡ ಇಂಗ್ಲಿಷ್ ಅಲ್ಲಿ ಫ್ಯಾಕ್ಟ್ರೀಸ್ ಇರ್ಬೋದು ಬಾಯ್ಲರ್ ಆಸ್ ವೆಲ್ ಆಸ್ ಇಂಡಸ್ಟ್ರಿಯಲ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೀನ್ ಲೈನರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವೇಕೆನ್ಸೀಸ್ಗಳು ಕಾಲಾಗ್ತಾ ಇದ್ದಾವೆ ಟೋಟಲಿ ಆರ್ ಪಿ ಸಿ ಹುದ್ದೆಗಳಿದ್ದಾವೆ ಹನ್ನೆರಡು ವೇಕೆನ್ಸೀಸ್ಗಳಿದ್ದಾವೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರೀಸೆಂಟ್ ಆಗಿ ಏನಾಗಿದೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಅಧಿಸೂಚನೆ ಹೊರಡಿಸುವಂತಹ ಕಡತವನ್ನು ಮಂಡಿಸಲು ನೋಡಿ ಆಲ್ಮೋಸ್ಟ್ ಕೊನೆಯ ಸ್ಟೇಜಲ್ಲಿ ಇದಾವೆ ಇವೆಲ್ಲ ಆಯ್ತಾ ಇವತ್ತೂ ಆಗ್ಬೋದು ನಾಳೆನೂ ಆಗ್ಬೋದು ನಾಡ್ದೂ ಆಗ್ಬೋದು ಯಾವಾಗಾದರೂ ಆಗ್ಬೋದು ನೀವು ಮಾತ್ರ ಏನು ಮಾಡಿ ಟಿಗೆ ಪ್ರಿಪರೇಷನ್ ಮಾಡ್ತಾ ಇರಿ ಆಯಿತಾ ಈ ವಿಡಿಯೋದ ನೆಕ್ಸ್ಟ್ ಅಲ್ಲಿ ಹೇಳ್ತೇವೆ ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಹಕಾರ ಇಲಾಖೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ಸಹ ಸಹಾಯಕ ಸಂಘಗಳ ನಿರೀಕ್ಷಕರು ಹುದ್ದೆಗಳು ತುಂಬ್ತಾ ಇದ್ದಾರೆ ಐವತ್ಮೂರು ವೇಕೆನ್ಸೀಸ್ ಫಾರ್ ಹೈದ್ರಾಬಾದ್ ಕರ್ನಾಟಕ ಅಂಡ್ ವಾಣಿಜ್ಯ ತೆರಿಗೆಗಳ ಇಲಾಖೆ ಆಯ್ತಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಪರಿವೀಕ್ಷಕರು ಅಂದ್ರೆ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ತುಂಬ್ತಾ ಇದ್ದಾರೆ ಸರಿನಾ ಸೊ ಎರಡು ಮೂವತ್ತು ನಾನ್ ಹೈದ್ರಾಬಾದ್ ಕರ್ನಾಟಕ ವೇಕೆನ್ಸಿ ದೇರ್ ಹದಿಮೂರು ಏನಿದಾವೆ ಹೈದ್ರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗಿದ್ದಾವೆ ಸರಿನಾ ಸೊ ಹಾಗಾಗಿ ಮೇಡ್ಯರ ಫ್ರೆಂಡ್ಸ್ ನೋಡಿ ಅಧಿಸೂಚನೆ ಹೊರಡಿಸುವಂತ ಬಗ್ಗೆ ಆದೇಶ ಕೋರಿ ಮಂಡಿಸಿದೆ ಆಯ್ತಾ ಎಲ್ಲ ಒಂದು ಫೈನಲೈಸ್ ಆಗಿದೆ ಅಧಿಸೂಚನೆ ಯಾವಾಗಾದ್ರೂ ಮಂಡಿಸಬಹುದಾಗಿದೆ ಸರಿನಾ ಸೊ ಇದಕ್ಕೆ ಏನಂತ ಕೇಳಿದ್ರು ಅಂತ ನೋಡೋದಾದ್ರೆ ಲಾಸ್ಟ್ ಟೈಮ್ ಯಾವಾಗ ನೋಟಿಫಿಕೇಶನ್ ಆಗಿತ್ತು ಡಿಗ್ರಿಯನ್ನ ಕೇಳಿದ್ರು ಆಯ್ತಾ ಡಿಗ್ರಿಯಲ್ಲಿ ಕೆಲವೊಂದು ಎಕನಾಮಿಕ್ಸ್ ಆಗಿರಬಹುದು ಈವನ್ ಬಿ ಎ ಓದಿದಂತಹ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಕಲ್ಪಿಸಲಾಗಿತ್ತು ಬಟ್ ಮೇಜರ್ ಪೋರ್ಷನ್ ಯಾರು ತಗೊಳ್ತಾರೆ ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಸರಿನಾ ಯಾರ್ಯಾರು ಬಿ ಕಾಮ್ ಎಂ ಕಾಮ್ ಮಾಡಿದಿರಾ ಸ್ಟಾರ್ಟ್ ಯುವರ್ ಅಗ್ರೆಸಿವ್ ಪ್ರಿಪರೇಷನ್ ಆಯ್ತಾ ಇಂಥ ಎಲ್ಲ ನೋಟಿಫಿಕೇಶನ್ಸ್ ಗಳಿಗೆ ಆಯ್ತಾ ಒಂದಿನ ಎರಡು ದಿನ ಅಥವಾ ಒಂದು ತಿಂಗಳ ಎರಡು ತಿಂಗಳಲ್ಲಿ ಕೂತ್ಕೊಂಡು ಓದ್ತೀನಿ ಅಥವಾ ರಜೆ ಹಾಕಿ ಓದ್ತೇನೆ ನಡೆಯೋದಿಲ್ಲ ಆಯ್ತಾ ನಿಮ್ಮ ಪ್ರತಿದಿನ ಸ್ಟ್ರಾಟಜಿ ಅಥವಾ ಪ್ರತಿದಿನ ಸ್ಟಡಿ ಇರಬೇಕಾಗತ್ತೆ ನೋಟ್ಸ್ ಇರಬೇಕಾಗತ್ತೆ ತಲ್ಲಿನರಾಗಿರ್ಬೇಕಾಗತ್ತೆ ಅದರೊಳಗಡೆನೆ ನೀವು ಇರಬೇಕಾಗತ್ತೆ ಸರಿನಾ ಹಾಗಿದ್ರೆ ಮಾತ್ರ ಇಂಥ ದೊಡ್ಡ ದೊಡ್ಡ ಪೋಸ್ಟ್ಗಳು ಆಗ್ತವೆ ಅಂಡ್ ಈ ಎಲ್ಲ ಪೋಸ್ಟ್ಗಳು ನೋಡಿ ಡಿಗ್ರಿ ಲೆವೆಲ್ನ ಆಗಿರೋದ್ರಿಂದ ನೆಕ್ಸ್ಟ್ ನಿಮಗೆ ದೊಡ್ಡ ಲೆವೆಲ್ ಅಲ್ಲೇ ಪ್ರಮೋಷನ್ ಸಿಗುತ್ತೆ ಸರಿನಾ ಯಾವುದೇ ಕಾರಣಕ್ಕೂ ವೇಟ್ ಮಾಡುವಂತ ಪರಿಸ್ಥಿತಿ ಇರೋಲ್ಲ ಐದೈದು ವರ್ಷ ಆಯ್ತಾ ಅಲ್ಲಿ ಐದರ ಒಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರುತ್ತೆ ಇಲ್ಲ ಅಂತ ಹೇಳಿ ನೋಡೋದಾದ್ರೆ ಒಂದು ಕೆ ಎಸ್ ಲೆವೆಲ್ನ ಒಂದು ಯಾವುದಾದ್ರೂ ಒಂದು ನಿಮಗೆ ನಿಮ್ಮ ನಿಮ್ಮ ಪ್ರಕಾರ ಯಾವುದೋ ಸಿಗುತ್ತೆ ಒಂದು ಹೈಕ್ಸ್ ನಿಮ್ಗೆ ಹೈಕ್ ಆಗುತ್ತೆ ನಿಮ್ಮ ಒಂದು ಪೋಸ್ಟ್ ಏನಾಗುತ್ತೆ ಈಕ್ವಲ್ ಟು ಗೆಜೆಟೆಡ್ ಲೆವೆಲ್ನ ಹುದ್ದೆ ನಿಮಗೆ ಸಿಕ್ಬಿಡುತ್ತೆ ಸೊ ಹಾಗಾಗಿ ಹಾಗೆ ನೋಡಿ ಕೈಗಾರಿಕಾ ಮತ್ತು ತರಬೇತಿ ಉದ್ಯೋಗ ಇಲಾಖೆ ಐ ಟಿ ಐ ಇಲಾಖೆ ಏನಿದೆ ಅದರಲ್ಲಿ ಸಹಾಯಕ ಉದ್ಯೋಗ ಅಧಿಕಾರಿ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಆಫೀಸರ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಇದೆ ಫಾರ್ ಹೈದ್ರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹಾಗೆಯೇ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯ್ತಾ ಸೊ ಅದರಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ಗ್ರಂಥಪಾಲಕರು ಒಂದು ಫಾರ್ ಆರ್ ಪಿ ಸಿ ಹುದ್ದೆ ಇದೆ ಸಾರ್ವಜನಿಕ ಗ್ರಂಥಾಲಯಗಳು ಇರ್ತಾವಲ್ವಾ ನಿಮ್ಮ ನಿಮ್ಮ ಊರುಗಳಲ್ಲಿ ಅಲ್ಲಿ ಗ್ರಂಥ ಪಾಲಕರ ಹುದ್ದೆ ತುಂಬತಾ ಇದ್ದಾರೆ ಟೋಟಲ್ ವೇಕೆನ್ಸೀಸ್ಗಳು ಗಳು ಎಷ್ಟಿದಾವೆ ಹತ್ತಿದಾವೆ ಸೊ ಐ ತಿಂಕ್ ಗ್ರಂಥಪಾಲಕರ ಹುದ್ದೆಗೆ ಅಹ್ ಡಿಗ್ರಿ ಮೇಲೆ ಒಂದು ಕೋರ್ಸ್ ಬರುತ್ತೆ ಬಿ ಎಲ್ ಐ ಸಿ ಅಂತ ಹೇಳಿ ಆಯ್ತಾ ಬ್ಯಾಚುಲರ್ ಆಫ್ ಲೈಬ್ರರಿ ಇನ್ಫರ್ಮೇಶನ್ ಸೈನ್ಸ್ ಅಂತ ಹೇಳಿ ಸೊ ಅದನ್ನ ಯಾರು ಓದಿರ್ತಾರೆ ಈ ಗ್ರಂಥ ಪಾಲಕರು ಇರ್ಬೋದು ಸಹಾಯಕ ಗ್ರಂಥ ಪಾಲಕರು ಇರ್ಬೋದು ಆ ಹಾಗೇನೆ ನೋಡಿ ಇಲ್ಲಿ ಮುಖ್ಯ ಗ್ರಂಥಾಲಯ ಅಧಿಕಾರಿ ಈ ಎಲ್ಲ ಹುದ್ದೆಗೆ ಅವರು ಏನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ನೋಡಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ನಾವು ಹೇಳಿ ಗೆಸ್ಟೆಡ್ ಪ್ರೊಬೆಷನರಿ ಆಗಿರ್ಬೋದು ಹಾಗೇನೆ ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ಏನಿರುತ್ತೆ ಅದು ಏನಾಗಿರುತ್ತೆ ಗ್ರೂಪ್ ಗ್ರೂಪ್ ಬಿ ಅಥವಾ ಗ್ರೂಪ್ ಎ ಹುದ್ದೆಗಳಾಗಿರೋದ್ರಿಂದ ನಿಮಗೆಲ್ಲ ತಿಳಿದಿದೆ ಆಯ್ತು ಈ ಕೆ ಎಸ್ ಲೆವೆಲ್ನ ಹುದ್ದೆಗಳಿಗೆ ಏನಿರುತ್ತೆ ಪ್ರಿಲಿಮ್ಸ್ ಇರುತ್ತೆ ಹಾಗೆ ಮೇನ್ಸ್ ಇರುತ್ತೆ ಸರಿನಾ ಹಾಗೆಯೇ ಏನು ಉಳಿದಂಥ ಏನು ಹುದ್ದೆಗಳಿದ್ದಾವೆ ಗ್ರೂಪ್ ಸಿ ವಲಯದ ಹುದ್ದೆಗಳೇನಿದ್ದಾವೆ ಅದಕ್ಕೆ ಎರಡು ಪೇಪರ್ಗಳು ಇರ್ತವೆ ಆಯ್ತಾ ಎರಡು ಟೂ ಪೇಪರ್ಸ್ ಅರ್ದೆ ಸೊ ಟೋಟಲಿ ಎರಡು ಪೇಪರ್ಗಳು ಇರ್ತವೆ ಗ್ರೂಪ್ ಸಿ ವಲಯದ ಹುದ್ದೆಗಳಿಗೆ ಸೊ ಅದರಲ್ಲಿ ಒಂದು ಜಿ ಎಸ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಸರಿನಾ ಒಂದು ಜಿ ಎಸ್ ಪೇಪರ್ ಇರುತ್ತೆ ಇನ್ನೊಂದು ಯಾವ್ದು ಪೇಪರ್ ಇರುತ್ತೆ ಅಂತ ನೋಡೋದಾದ್ರೆ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ ಸೊ ಆ ಸ್ಪೆಸಿಫಿಕ್ ಪೇಪರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಸ್ಪೆಸಿಫಿಕ್ ಪೇಪರಲ್ಲಿ ಮೂರು ಭಾಗ ಮಾಡಿರ್ತಾರೆ ಆಯಿತಾ ಮೂರು ಭಾಗ ಮಾಡಿರ್ತಾರೆ ಮೊದಲನೇದು ಜನರಲ್ ಇಂಗ್ಲೀಷು ಜನರಲ್ ಕನ್ನಡ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪತ್ರಿಕೆ ಟೋಟಲ್ ಮೂರು ಸಬ್ಜೆಕ್ಟ್ಸ್ಗಳ ಮೇಲೆ ಹಂಡ್ರೆಡ್ ಮಾರ್ಕ್ಸಿಂದು ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಯಾವುದು ಗ್ರೂಪ್ ಸಿ ಗಳಿಗೆ ಸರಿನಾ ಉಳ್ದಂಗೆ ಏನು ಏನು ಕೆ ಎಸ್ ಹುದ್ದೆ ಆಗಿದೆ ಹಾಗೆಯೇ ಸಿಟಿ ಐ ಇದೆ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅದಕ್ಕೆ ಐ ಥಿಂಕ್ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಸಿನ್ಸ್ ತುಂಬಾ ವರ್ಷ ಆಗಿರೋದ್ರಿಂದ ರಿಕ್ರೂಟ್ಮೆಂಟ್ ಮಾಡಿ ಅದರ ಒಂದು ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರ್ಬೋದು ಹಾಗೇ ಎಕ್ಸಾಮ್ ಇರ್ಬೋದು ಐ ಥಿಂಕ್ ಇದೇನೋ ಆಗುತ್ತೆ ಅಪ್ಡೇಟ್ ಆಗುತ್ತೆ ಬಟ್ ಸದ್ಯಕ್ಕೆ ಏನಂತ ತಲೆಯಲ್ಲಿ ಇಟ್ಕೊಳ್ಳಿ ಒಂದು ಪೇಪರ್ ಅಂದ್ರೆ ಕಾಮನ್ ಆಗಿರುತ್ತೆ ಯಾವುದು ಜನರಲ್ ಪೇಪರ್ ಅಥವಾ ಜಿ ಕೆ ಪೇಪರ್ ಕಾಮನ್ ಆಗಿರುತ್ತೆ ಸರಿನಾ ಎಲ್ಲ ಹುದ್ದೆಗಳಿಗೆ ಇಷ್ಟೆಲ್ಲ ನೋಡ್ತಾ ಇದ್ರಲ್ವಾ ಸೀರಿಯಲ್ ನಂಬರ್ ಹನ್ನೊಂದರ ತನ ಈ ಎಲ್ಲ ಹುದ್ದೆಗಳಿಗೆ ಜಿ ಕೆ ಪೇಪರ್ ಕಾಮನ್ ಆಗಿರುತ್ತೆ ಆ್ಯಂಡ್ ಆಯಿತಾ ಈ ದೊಡ್ಡ ದೊಡ್ಡ ಹುದ್ದೆಗಳಿದಾವಲ್ವಾ ಕೆಲವೊಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳಾಗಿರ್ಬೋದು ಸರಿನಾ ಹಾಗೆ ವೆರಿ ಇಂಪಾರ್ಟೆಂಟ್ ಗೆಜ್ನೆ ಗೆಸ್ಟೆಡ್ ಪ್ರೊಬೆಷನರಿ ಕೆ ಎಸ್ ಹುದ್ದೆ ಆಗಿರ್ಬೋದು ಇದಕ್ಕೆ ಸ್ಪೆಸಿಫಿಕ್ ಆಗಿ ಪೇಪರ್ನ ಓದ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಆಗ್ತಾ ಇರೋ ಹುದ್ದೆ ಇರೋದರಿಂದ ಒಂದು ನಿರ್ದಿಷ್ಟ ಪತ್ರಿಕೆ ಖಂಡಿತ ಐ ಥಿಂಕ್ ಫಿಕ್ಸ್ ಮಾಡೇ ಮಾಡಿರ್ತಾರೆ ಅವರು ಸರಿನಾ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ನಮ್ಮ ರಾಜ್ಯ ಇರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಏನು ಎಕ್ಸಾಮ್ ಇದೆ ನಡೆಯುತ್ತಲ್ವಾ ಆ ಒಂದು ಕ್ವಶನ್ ಪೇಪರ್ನ ನೀವು ಒಂದು ವೇಳೆ ಕ್ರಾಸ್ ಚೆಕ್ ಮಾಡಿದರೆ ನಿಮಗೆ ನೇಚರ್ ಆಫ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಸರಿನಾ ಸ್ಮಾರ್ಟ್ ವರ್ಕ್ ಯಾವ ರೀತಿ ಇರಬೇಕು ನೋಡಿ ನೋಡಿ ಮಡಿಯರ ಫ್ರೆಂಡ್ಸ್ ಸ್ಮಾರ್ಟ್ ವರ್ಕ್ ಅಂತ ವಿಷಯಕ್ಕೆ ಬರೋದಾದ್ರೆ ನೀವೇನು ಮಾಡಿ ಐದರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳೇನಿದಾವಲ್ವಾ ಐದರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ಆಯ್ತಾ ಐದರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳು ಯಾವುದೇ ಇರ್ಬೋದು ಎನ್ ಸಿ ಆರ್ ಟಿ ಇರ್ಬೋದು ಅಥವಾ ನಮ್ಮ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಅದನ್ನು ನೀವು ಕಲೆಕ್ಟ್ ಮಾಡಿ ವೆರಿ ಇಂಪಾರ್ಟೆಂಟ್ಲಿ ಅದರಲ್ಲಿ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸರಿನಾ ಈ ಮೂರು ಬುಕ್ಸನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಓದೋದಕ್ಕೆ ಆರಂಭ ಮಾಡಿ ಸರಿನಾ ಹಾಗೆ ಹನ್ನೊಂದು ಮತ್ತು ಹನ್ನೆರಡನೇ ಕ್ಲಾಸಿಂದ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳ ಹೋಗಿ ಅಥವಾ ಸ್ಟಾಲ್ ಹತ್ರ ಹೋಗಿ ಪಿ ಯು ಸಿ ಏನು ಬುಕ್ಸ್ ಇದೆ ಲೈಕ್ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸ್ ಈ ಮೂರು ಸಬ್ಜೆಕ್ಟ್ಸ್ ಬುಕ್ನ ನೀವು ತಗೊಂಡು ನೀಟಾಗಿ ಓದಿ ಸರಿನಾ ಅಲ್ಲಿ ಏನಾಗುತ್ತೆ ನಿಮ್ಮದು ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸಿಂದು ಏನು ಬುಕ್ಸ್ ಓದ್ತಿರಲ್ವ ಅಲ್ಲಿ ನಿಮ್ಮದು ಏನು ಫೌಂಡೇಶನ್ ಇರುತ್ತೆ ಫೌಂಡೇಶನಲ್ ಕೋರ್ಸ್ ಇರುತ್ತೆ ಅಂದರೆ ಸ್ಮಾಲ್ ಸ್ಮಾಲ್ ಮೈನೂಟ್ ಥಿಂಗ್ಸ್ ಇರ್ತವೆ ಆಯಿತಾ ಫಾರ್ ಎಕ್ಸಾಂಪಲ್ ನೋಡಿ ಆಯಿತಾ ಒಂದು ಎರಡು ಸಾವಿರದ ಹದಿನೈದರ ಒಂದು ಐ ಎ ಎಸ್ ಕ್ವಶನ್ ಪೇಪರ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಏನಂತೇಳಿ ಓರಿಗಾಮಿ ಅಂದ್ರೇನು ಅಂತೇಳಿ ಪ್ರಿಲಿಮ್ಸಲ್ಲಿ ಓರಿಗಾಮಿ ಅಂದ್ರೇನು ಅಂತ ಕೇಳ್ತಾರೆ ಸರಿನಾ ಓರಿಗಾಮಿ ಏನು ಓರಿಗಾಮಿ ಅಂತಂದ್ರೆ ಪೇಪರ್ನ ಕಲಾತ್ಮಕವಾಗಿ ಮಡಚುವಂತಹ ಒಂದು ಕ್ರಮ ಆಯ್ತಾ ಫೋಲ್ಡಿಂಗ್ ದ ಪೇಪರ್ಸ್ ಅಹ್ ಆರ್ಟಿಕ್ಯುಲೇಟ್ ಮ್ಯಾನರ್ ಒಂದು ಕಲಾತ್ಮಕವಾಗಿ ಫೋಲ್ಡಿಂಗ್ ಮಾಡುವಂತ ಕ್ರಮಕ್ಕೆ ಏನಂತ ಹೇಳ್ತಾರಂತೆ ಓರಿಗಾಮಿ ಅಂತ ಹೇಳ್ತಾರೆ ನೋಡಿ ಆ ಒಂದು ಪ್ರಶ್ನೆ ಎಲ್ಲಿಂದ ಬಂದಿತ್ತು ಅಂತ ನೋಡೋದಾದ್ರೆ ಮೂರನೇ ಕ್ಲಾಸ್ ಇಂದ ಬಂದಿದೆ ಸರಿನಾ ನೋಡಿ ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ತಿಳಿಬೇಕಂತಂದ್ರೆ ಅಕ್ಷ ಅಕ್ಷಾಂಶ ಅಂತಾರೆ ರೇಖಾಂಶ ಅಂತಾರೆ ಆಯ್ತಾ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಆಗಿ ನೀಟಾಗಿ ಅರ್ಥ ಆಗ್ಬೇಕಂತಂದ್ರೆ ಕೋಚಿಂಗ್ ಹೋಗಲೇಬೇಕಂತಲ್ಲ ಐದನೇ ಇಲ್ಲಿಂದ ಹಿಡ್ಕೊಂಡು ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನು ನೀವು ನೀಟಾಗಿ ಓದ್ಕೊಂಡ್ರೆ ಆಯಿತಾ ಓದೋದ್ರ ಜೊತೆಗೆ ನೀವೇನು ಮಾಡ್ಬೋದು ಹೈಲೈಟರ್ ತಗೊಂಡು ಹೈಲೈಟ್ ಮಾಡಿ ಅಥವಾ ನೋಟ್ಸ್ ಮಾಡಿ ಸರಿನಾ ಇದರಿಂದ ಏನಾಗುತ್ತೆ ಪ್ರತಿ ಸಲ ನೀವು ಬುಕ್ ಓಪನ್ ಮಾಡಿ ಓಪನ್ ಮಾಡಿ ತೆಗೆಯೋದು ತಪ್ಪುತ್ತೆ ಆ ಎಲ್ಲ ಪುಸ್ತಕಗಳನ್ನು ಸೊ ಸಾಧ್ಯ ಆದಷ್ಟು ನೋಟ್ಸ್ ಮಾಡಿ ಇಟ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಒಂದು ಕನೆಕ್ಟಿವಿಟಿ ಇರುತ್ತೆ ಹಾಗೆಯೇ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇರ್ಬೋದು ಸರಿನಾ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಇರ್ಬೋದು ಹಾಗೆಯೇ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸರಿನಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಭಾರತ ಸಂವಿಧಾನ ಲೈಕ್ ಪಿ ಎಸ್ ಗಂಗಾಧರ್ ಸರ್ ಅಂತಿದ್ದಾರೆ ಅವ್ರದ್ದು ಪಬ್ಲಿಕೇಷನ್ದು ಅವ್ರದ್ದೇ ಒಂದು ಬರೆದಿರುವಂಥ ಪುಸ್ತಕ ಇದೆ ಸೊ ಅದನ್ನು ಓದಿ ಹಾಗೆ ಲಕ್ಷ್ಮಿಕಾಂತ್ ಇಂಗ್ಲೀಷ್ನವರಿಗೆ ಮೆಂಟಲ್ ಎಬಿಲಿಟಿಗೆ ಒಳ್ಳೆಯ ಒಂದು ಏನು ಅರಿಹಂತ್ ಪಬ್ಲಿಕೇಶನ್ದು ಬುಕ್ ತಗೊಳ್ಳಿ ಹಾಗೆಯೇ ಎಕ್ಸಾಮ್ ಹತ್ತಿರ ಬಂದಂಗೆಲ್ಲ ನೀವೇನು ಮಾಡಿ ಅವಾಗ ಬೇಕಿದ್ರೆ ಒಂದು ಯಾವುದಾದ್ರು ಸೀರೀಸ್ ಕೋಚಿಂಗ್ ಸೆಂಟ್ರಲ್ಲಿ ಏನು ಸೀರೀಸ್ ಎಕ್ಸಾಮ್ ನಡೆಸ್ತಾರೆ ಅದಕ್ಕೆ ನೀವು ಜಾಯ್ನ್ ಆಗೋದ್ರ ಮೂಲಕ ನೀವೇನಾಗ್ಬೋದು ನಿಮ್ಮ ಒಂದು ಕಾಂಪಿಟೇಟಿವ್ ಏನು ಒಂದು ಎಷ್ಟು ಓದಿದ್ರೆ ಅನ್ನೋದನ್ನು ನೀವು ಅಲ್ಲಿ ಪರೀಕ್ಷೆ ಮಾಡ್ಕೋಬೋದಾಗಿದೆ ಸೊ ಈ ಎಲ್ಲ ಹುದ್ದೆಗಳು ಖಂಡಿತ ನೋಟಿಫಿಕೇಶನ್ ಆಗುತ್ತೆ ಮೈಡಿಯರಸ್ ಫ್ರೆಂಡ್ಸ್ ಈಗಿಂದನೇ ಆಯಿತಾ ಇವತ್ತಿಂದನೇ ಅಂತಲೇ ಹೇಳ್ಬೋದು ಈಗಿಂದನೇ ನೀವೇನು ಮಾಡಿ ಸ್ಮಾರ್ಟ್ ಆಗಿ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿ ಬಿಕಾಸ್ ತುಂಬ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗದೆ ಉಳ್ಕೊಂಡಿದ್ದಾವೆ ಈ ಹುದ್ದೆಗಳಿಗೆ ಅನೇಕ ವಿದ್ಯಾರ್ಥಿಗಳು ಆ್ಯಸ್ಪಿರಂಟ್ಸ್ಗಳು ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ವೆರಿ ಥಿಕ್ ಕಾಂಪಿಟೇಷನ್ ಇರುತ್ತೆ ಆಯಿತಾ ಕೇವಲ ಒಂದು ತಿಂಗಳ ಎರಡು ತಿಂಗಳಲ್ಲಿ ಒಂದು ವಾರದಲ್ಲಿ ನಾನು ರಜೆ ಹಾಕಿ ಓದ್ತೇವೆ ಆ ಥರ ಎಲ್ಲ ನಡೆಯೋದಿಲ್ಲ ಪ್ರತಿದಿನ ನೀವೇನು ಮಾಡಿ ಸ್ಮಾರ್ಟ್ ವರ್ಕನ್ನು ಮಾಡಿ ಹಾಗೆ ನೋಟ್ಸನ್ನು ಮಾಡಿ ಕರೆಂಟ್ ಅಫೇರ್ಸ್ನ ಇರಿ ಸರಿನಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನೋಡಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ಇದ್ದೇವೆ ಸದ್ಯಕ್ಕೆ ಆ ಒಂದು ಪಿ ಡಿ ಪಿ ಪಿ ಡಿ ಎಫ್ನ ಒಂದು ಪಿ ಪಿ ಟಿಯನ್ನು ರೆಡಿ ಮಾಡ್ತಾ ಇದ್ದೇವೆ ನಿಮಗೋಸ್ಕರ ಸೊ ಒಂದು ವರ್ಷದ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲ್ ಹಾಗೆ ಪ್ರತಿಯೊಂದನ್ನು ನಾವು ಕವರ್ ಮಾಡ್ತಾ ಇದ್ದೇವೆ ಅದರಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಆಯಿತಾ ಟೆನ್ ಫಿಫ್ಟಿನ್ ಡೇಸಲ್ಲೇ ನಿಮಗೇನಾಗುತ್ತೆ ಒಂದು ವರ್ಷದ ಜನರಲ್ ಜನರಲ್ ನಾಲೆಡ್ಜ್ ಇರ್ಬೋದು ಅಥವಾ ಕರೆಂಟ್ ಅಫೇರ್ಸ್ನ ಒಂದು ವೀಡಿಯೋ ಇರ್ಬೋದು ಅಪ್ಲೋಡ್ ಆಗುತ್ತೆ ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ತುಂಬ ಅಗ್ರೆಸಿವ್ ಆಗಿ ಸ್ಟಡಿ ಮಾಡಬೇಕು ಸರಿನಾ ಪ್ರತಿದಿನ ನೀವು ಬೆಳಿಗ್ಗೆ ಓದ್ತೀರಾ ಸಂಜೆ ಓದ್ತೀರಾ ಕೆಲಸ ಮಾಡ್ತಾ ಓದ್ತೀರಾ ಬಿಕಾಸ್ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನೀವು ಯಾವುದೇ ಒಂದು ಕ್ಷಣದಲ್ಲಿ ಎಲ್ಲೇ ಇದ್ಕೊಂಡು ಸಹ ಓದ್ಬೋದಾಗಿದೆ ಸರಿನಾ ಸೊ ಹಾಗಾಗಿ ನೋಡಿ ಇಷ್ಟೆಲ್ಲ ಹುದ್ದೆಗಳಿದ್ದಾವೆ ನಾವು ನಿಮಗೆ ಹೇಳಿದ್ವಿ ಗ್ರೂಪ್ಸಿಗೆ ಎರಡು ಎರಡು ಪೇಪರ್ಸ್ಗಳಿರ್ತವೆ ಒಂದು ಜನರಲ್ ಪೇಪರ್ ಜನರಲ್ ಪೇಪರ್ಗೆ ಏನೇನು ಓದ್ಕೋಬೇಕಂತ ಹೇಳಿದ್ವಿ ಹಾಗೇನೇ ಇನ್ನೊಂದು ಪೇಪರ್ ಏನಿರುತ್ತೆ ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಈ ಮೂರಕ್ಕೆ ಸಂಬಂಧಪಟ್ಟಂಥ ಒಂದು ಪೇಪರ್ ಇರುತ್ತೆ ಬಟ್ ಕೆಲವೊಂದು ಹುದ್ದೆಗಳಿದ್ದಾವೆ ಎಕ್ಸೆಪ್ಷನಲ್ ಲೈಕ್ ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ಅಂದರೆ ಸಿ ಟಿ ಐ ಹುದ್ದೆ ಇರ್ಬೋದು ಗೆಸ್ಟೆಡ್ ಪ್ರೊಬೆಷನರಿ ಹುದ್ದೆ ಇರ್ಬೋದು ಆಯಿತಾ ಕೆಲವೊಂದು ಹುದ್ದೆಗಳೇನಿದೆ ಅಷ್ಟೇ ಡೈರೆಕ್ಟರ್ ಅಂತ ಓಕೆ ಸಲ ಏನ್ ಮಾಡ್ತಾರೆ ಸಪರೇಟ್ ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿ ಇಡ್ತಾರೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಅಂದ್ರೆ ನೀವು ಡಿಗ್ರಿ ಮತ್ತೆ ಪಿ ಅಲ್ಲಿ ಏನು ಓದಿರ್ತೀರಲ್ಲ ಬುಕ್ಸ್ ನ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡು ಓದೋಕೆ ಆರಂಭ ಮಾಡಿ ಇಲ್ಲಾಂತಂದ್ರೆ ಬೇರೆ ಬೇರೆ ಸ್ಟೇಟಲ್ಲಿ ಯಾವ ರೀತಿ ನಡೆಸಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸರಿನಾ ಈ ರೀತಿ ಅನೇಕ ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲಸ್ ಯು ಆಲ್